ಗರಿಗರಿಯಾದಂಥ ದೋಸೆ ಮಾಡೋದಕ್ಕೆ ಬರೀ ಅಕ್ಕಿ ಬೇಕಾಗಿಲ್ಲ, ಹಾಗೆ ಫರ್ಮೆಂಟೇಷನ್ ಇಲ್ಲದೇ ಕೂಡ ಮಾಡಬಹುದು. ಅದು ಯಾವುದು ಅಂತ ಅಂದರೆ ಕೀನ್ವಾ ಸೀಡ್ಸ್ ಬಳಸ್ಕೊಂಡು ಮಾಡ್ತಾ ಇದ್ದೀನಿ. ಆರೋಗ್ಯಕರವಾದಂಥ ದೋಸೆ ಅಂತಲೇ ಹೇಳ್ಬೋದು. ಜೊತೆಗೆ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಹಾಗೆ ಸಕ್ಕರೆ ಕಾಯಿಲೆ ಇರೋರು ಇದನ್ನು ನಿಯಮಿತವಾಗಿ ಬಳಸೋದ್ರಿಂದ ಬಹಳಷ್ಟು ಲಾಭಗಳಿದೆ. ನಮಸ್ಕಾರ, ನಾನು ಹಂಸಾ. ವೆಲ್ಕಮ್ ಟು ಹಂಸಾ ಬೈಟ್ಸ್. ಫ್ರೆಂಡ್ಸ್, ಇವತ್ತು ಕೀನ್ವಾ ಸೀಡ್ಸ್ ಅಥವಾ ಕೀನ್ವಾ ರೈಸ್ ಬಳಸ್ಕೊಂಡು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಅರ್ಧ ಕಪ್ಪಷ್ಟು ಕೀನ್ವಾ ಸೀಡ್ಸ್ ಹಾಕ್ಕೊಳ್ತೀನಿ. ಇವತ್ತು ನಾನು ತೊಗೊಳ್ತಾ ಇರೋಂಥ ಮೆಷರ್ಮೆಂಟಲ್ಲಿ 8-9 ದೊಡ್ಡ ದೋಸೆ ಮಾಡ್ಕೊಳ್ಬೋದು. ನಿಮಗೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ದೋಸೆ ಆಗಬೇಕು ಅಂತಂದರೆ ಇವತ್ತು ನಾನು ತೋರಿಸಿರುವಂಥ ಮೆಷರ್ಮೆಂಟ್ನ ಡಬಲ್ ಮಾಡ್ಕೊಂಡ್ರಾಯಿತು. ಇವಾಗ ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ನೆಕ್ಸ್ಟು 1 ಟೇಬಲ್ಸ್ಪೂನಷ್ಟು ಹೆಸರು ಬೇಳೆ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ಸ್ಪೂನಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟು 1/4 ಟೀಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ಕೊಳ್ತೀನಿ. ನೀವು ಬೇಕಿದ್ರೆ ಇದಕ್ಕೆ ಓಟ್ಸು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೆಕ್ಸ್ಟು ಇದನ್ನು 2-3 ಬಾರಿ ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ತೊಳೆದು ನೀರನ್ನ ಎಸಿಬೇಕು. ಫ್ರೆಶ್ ಆಗಿರೋ ನೀರು ಹಾಕ್ಬಿಟ್ಟು 3-4 ಗಂಟೆ ಟೈಮ್ ನೆನೆಯೋದಕ್ಕೆ ಬಿಡ್ತೀನಿ ನಾನು. ಇನ್ ಕೇಸ್ ನೀವೇನಾದರೂ ಬೆಳಗ್ಗೆನೇ ದೋಸೆ ಮಾಡಬೇಕು ಅಂತಂದರೆ ರಾತ್ರಿಯೇ ನೆನೆಸಿಟ್ಕೊಳ್ಬೋದು. ಇಲ್ಲ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ನೆನೆಸಿಟ್ರೆ ತಿಂಡಿ ಮಾಡೋ ಅಷ್ಟರಲ್ಲಿ ಅದು ನೆಂದಿರುತ್ತೆ, ಆವಾಗ ರುಬ್ಬಿಟ್ಟು ನೀವು ದೋಸೆ ಹಾಕ್ಕೊಳ್ಬೋದು. ಇವಾಗ ಈ ಕೀನ್ವಾ ಸೀಡ್ಸು ಮತ್ತು ಬೇಳೆ ಎಲ್ಲನೂ 3 ಗಂಟೆ ಟೈಮ್ ನೆನೆಯೋದಕ್ಕೆ ಬಿಡ್ತೀನಿ. ನೆನೆಸಿರೋಂಥ ಕಾಳಲ್ಲಿರೋ ನೀರನ್ನ ನಾನು ಬಸ್ದ್ಬಿಟ್ಟು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಅಂತಲೇ 2 ರಾಜಿರುಳ್ಳಿ ಅಂದರೆ ನಾಟಿ ಈರುಳ್ಳಿ ಅಂತ ಕರೀತಾರೆ, ಅದನ್ನು ಹಾಕ್ಕೊಂಡಿದ್ದೀನಿ. 1/4 ಇಂಚಷ್ಟು ಶುಂಠಿ, 1/2 ಹಸಿಮೆಣಸಿನ್ಕಾಯಿ, ಹಾಗೆ 1 ಟೀಸ್ಪೂನಷ್ಟು ಜೀರಿಗೆ, 1/2 ಟೀಸ್ಪೂನಷ್ಟು ಅರಿಶಿನದ ಪುಡಿ, ಇದಿಷ್ಟು ಹಾಕ್ಕೊಂಡು ರುಬ್ಕೊಳ್ಬೇಕು. ನಾನು ಇಲ್ಲಿ ಉಪ್ಪು ಹಾಕೋದನ್ನ ವೀಡಿಯೋ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನೀವು ಮರಿದಂತೆ ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳಿ. ನೆಕ್ಸ್ಟು 1/4 ಬಟ್ಲಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಕೊಂಡು ಹಾಗಿದೆ, ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಬುವಾಗ ಆದಷ್ಟು ನೀರನ್ನ ಕಡಿಮೆ ಮಾಡ್ಕೊಂಡು ರುಬ್ಬೋದ್ರಿಂದ ಬೇಗನೆ ನುಣ್ಣಗಾಗುತ್ತೆ. ಕನ್ಸಿಸ್ಟೆನ್ಸಿನ ನಾರ್ಮಲ್ ದೋಸೆ ನಾವು ಯಾವ ರೀತಿ ಬ್ಯಾಟರ್ ಮಾಡ್ಕೋತೀವೋ ಅದೇ ರೀತಿ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತೀರಾ ತೆಳುನೂ ಮಾಡ್ಕೊಳ್ಬಾರ್ದು, ಹಾಗೆ ತೀರಾ ಗಟ್ಟಿ ಬ್ಯಾಟರು ಇರಬಾರ್ದು. ಹಾಗೆ ಈ ದೋಸೆ ಹಿಟ್ಟನ್ನು ನಾವು ಉಳಿ ಬರೋದಕ್ಕೆ ಬಿಡೋ ಅವಶ್ಯಕತೆ ಇಲ್ಲ. ಈಗ ಇನ್ಸ್ಟೆಂಟಾಗಿ ದೋಸೆ ಹಾಕ್ಕೊಳ್ಳೋಣ ಬನ್ನಿ. ತವ ಚೆನ್ನಾಗಿ ಬಿಸಿಯಾಗಿದೆ. ಸೊ ಇವಾಗ 1 ಸೌಟಷ್ಟು ಸಂಪಳ ತೊಗೊಂಡು ನೀಟಾಗಿ ಅದನ್ನು ಹರಡ್ಕೊಳ್ಬೇಕು. ತುಂಬ ತೆಳುವಾಗೂ ಹರಡ್ಕೊಳ್ಬೋದು, ಅಷ್ಟೇ ಕ್ರಿಸ್ಪಿಯಾಗೂ ಬರುತ್ತೆ. ಗರ್ಗರಿ ದೋಸೆ ಇದು, ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ಕೀನ್ವಾ ಸೀಡ್ಸಿಂದ ಮಾಡಿದ್ದೀವಿ ಅಂತ ಅನಿಸೋದೇ ಇಲ್ಲ. ನಾನು ಮೇಲ್ಗಡೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ನಮಗೆ ಡೈಜೆಷನಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಸೊ ದೇಸಿ ಘೀನ ಆದಷ್ಟು ಬಳಕೆ ಮಾಡಿ. ಎಣ್ಣೆಗಿಂತ ತುಪ್ಪ ಬಹಳ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಈಗ ಇನ್ನೊಂದು ಕಡೆ ನಾನು ಅದನ್ನು ತಿರುವ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಈ ದೋಸೆ ನೋಡಿದ ಮೇಲೆ ನೀವೆಲ್ಲರೂ ಖಂಡಿತವಾಗ್ಲೂ ರೈಸ್ ಬದಲು ಇನ್ಮೇಲೆ ಕೀನ್ವಾನ ಯೂಸ್ ಮಾಡೋದನ್ನ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳ್ಬೋದು. ಸೊ ಬಿಸಿ ಬಿಸಿಯಾದಂಥ ಗರ್ಗರಿಯಾಗಿರುವಂಥ ಕೀನ್ವಾ ದೋಸೆ ರೆಡಿ ಟು ಈಟ್. ಇದನ್ನು ನೀವು ಚಟ್ನಿ, ಸಾಂಬಾರ್ ಅಥವಾ ಗ್ರೇವಿ ಜೊತೆ ಯಾವುದ್ರ ಜೊತೆನಾದರೂ ಕೂಡ ಸರ್ವ್ ಮಾಡ್ಬೋದು. ಆರೋಗ್ಯಕರವಾದಂಥ ಕೀನ್ವಾ ದೋಸೆ ಹೇಗೆ ಮಾಡೋದು ಅಂತ ನೋಡಿದಿರಾ. ತುಂಬ ತೆಳುವಾಗಿ ಹಾಗೆ ಗರ್ಗರಿಯಾಗಿ ಮಾಡಬಹುದಾದಂಥ ದೋಸೆ, ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ.